ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸರೋಜಾ. ಸ್ನೇಹಿತರೆ, ನಾನು ಈ ದಿನ ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಓಮ್ ರೆಮಿಡಿಯ ಮುಖಾಂತರ ನಿಮ್ಮ ಮುಖದಲ್ಲಿನ ಮೊಡವೆಗಳಾಗಿರ್ಬೋದು, ಕಪ್ಪು ಕಲೆಗಳಾಗಿರ್ಬೋದು, ಅಥವಾ ಬಂಗು ಅಂದರೆ ಪಿಗ್ಮೆಂಟೇಷನ್ ಆಗಿರ್ಬೋದು, ನಂತರ ಡಾರ್ಕ್ ಸರ್ಕಲ್ ಆಗಿರ್ಬೋದು, ನಂತರ ಸನ್ ಟ್ಯಾನ್, ಸನ್ ಬರ್ನ್, ಹೀಗೆ ನಮ್ಮ ಮುಖದಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನು ಹೋಗಲಾಡಿಸಿ, ನಿಮ್ಮ ಮುಖ ಸನ್ ಟ್ಯಾನಿಂದ ತುಂಬ ಕಪ್ಪುಗಾಗಿದೆ ಅನ್ನೋದಾದರೂ ಸಹ ಕೂಡ ಶಾಶ್ವತವಾಗಿ ಬೆಳ್ಳಗಾಗೋದಕ್ಕೆ ಒಂದೊಳ್ಳೆ ಕ್ರೀಮ್ನ ಬಗ್ಗೆ ಮಾಹಿತಿ ಕೊಡ್ತೀನಿ. ಕ್ರೀಮ್ ಅಂತ ಸಹ ಕೂಡ ಅನ್ಬೋದು, ಇಲ್ಲ ಅನ್ನೋದಾದರೆ ಒಂದೊಳ್ಳೆ ಸಿರಮ್ ಅಂತ ಸಹ ಕೂಡ ಅಂದ್ಕೊಳ್ಬೋದು. ತುಂಬಾ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ, ಇದನ್ನು ಮಾಡೋದು ಸಹ ಕೂಡ, ಬಟ್ ಅಷ್ಟೇ ನಿಮಗೆ ಎಫೆಕ್ಟಿವ್ ಆಗಿ ಸಹ ಕೂಡ ರಿಸಲ್ಟ್ ಕೊಡುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ, ಈ ಒಂದು ಸಿರಮ್ನ ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ನೋಡ್ಬೋದು, ನಾನು ಇಲ್ಲಿ ಈ ಒಂದು ಸಿರಮ್ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಕ್ಲೀನಾಗಿರುವಂತಹ ಬೌಲ್ನ ತೆಗೆದುಕೊಂಡಿದ್ದೀನಿ. ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ರೆಡಿಮೇಡ್ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಿದ್ದೀನಿ. ನಾನು ಇಲ್ಲಿ ಮಮ ಹರ್ತವರ ರೆಡಿಮೇಡ್ ಅಲೋವೆರಾ ಜೆಲ್ನ ತೆಗೆದುಕೊಂಡಿದ್ದೀನಿ. ನೀವು ಪತಂಜಲಿ ಅಥವಾ ವಾವ್ ಅಥವಾ ಇನ್ನಿತರ ಯಾವುದೇ ಒಂದು ಅಲೋವೆರಾ ಜೆಲ್ನ ಧಾರಾಳವಾಗಿ ಯೂಸ್ ಮಾಡ್ಬೋದು. ಆದಷ್ಟು ನೀವು ಫ್ರೆಶ್ ಅಲೋವೆರಾ ಜೆಲ್ನ ಯೂಸ್ ಮಾಡಬಾರ್ದು. ಯಾಕೆ ಅನ್ನೋದಾದರೆ ನೀವು ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಇಡೋದಕ್ಕೆ ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ಆದಷ್ಟು ರೆಡಿಮೇಡ್ ಅಲೋವೆರಾ ಜೆಲ್ನೇ ಬಳಸಿ. ಸೊ ನಂತರ ನಾನು ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ, ನಾನು ಇಲ್ಲಿ ಪ್ಯಾರಾಜೂಟ್ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಬಳಿ ಏನಾದರೂ ಪ್ಯೂರ್ ಆಗಿರುವಂಥ ತೆಂಗಿನೆಣ್ಣೆ ಇದ್ದರೆ ನೀವು ಅದನ್ನೇ ಯೂಸ್ ಮಾಡ್ಬೋದು. ನಿಮ್ಮದೇನಾದರೂ ಆಯಿಲಿ ಸ್ಕಿನ್ ಆಗಿದ್ದಲ್ಲಿ ನೀವು ತೆಂಗಿನೆಣ್ಣೆ ಅಂದರೆ ಕೊಕೊನೆಟ್ ಆಯಿಲ್ನ ನೀವು ಆದಷ್ಟು ಅವಾಯ್ಡ್ ಮಾಡಿ, ಅಂದರೆ ಸ್ಕಿಪ್ ಮಾಡೋದು ಉತ್ತಮ. ಯಾವುದೇ ಕಾರಣಕ್ಕೂ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡಬೇಡಿ. ನಂತರ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ರೋಸ್ ವಾಟರ್ನ ಯೂಸ್ ಮಾಡ್ತಿದ್ದೀನಿ. ನಾನು ಇಲ್ಲಿ ಆರ್ಗ್ಯಾನಿಕ್ ನೇತ್ರ ಅವರ ರೋಸ್ ವಾಟರ್ನ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಎಲ್ಲ ಮೆಡಿಕಲ್ ಸ್ಟೋರಲ್ಲಾಗಿರ್ಬೋದು ಅಥವಾ ಫ್ಯಾನ್ಸಿ ಸ್ಟೋರ್ ಮತ್ತು ಆನ್ಲೈನಲ್ಲೆಲ್ಲ ಸಹ ಕೂಡ ನಿಮಗೆ ಡಾಬರ್ ಗುಲಾಬರಿ ರೋಸ್ ವಾಟರ್ ಅಂತ ಸಿಗುತ್ತೆ. ಸೊ ನೀವು ಅದನ್ನೇ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ರೋಸ್ ವಾಟರ್ನ ಯೂಸ್ ಮಾಡ್ತಿದ್ದೀನಿ. ಸೊ ನಂತರ ನಾನು ಫೈನಲ್ ಆಗಿ ಬಳಸುವಂತಹ ಮತ್ತೊಂದು ಇಂಗ್ರೀಡಿಯೆಂಟ್ ಬಂದು ವಿಟಮಿನ್ ಇ ಆಯಿಲ್. ನಾನು ಇಲ್ಲಿ ಆರ್ಗ್ಯಾನಿಕ್ ನೇತ್ರ ಅವರ ವಿಟಮಿನ್ ಇ ಆಯಿಲ್ನ ತೆಗೆದುಕೊಂಡಿದ್ದೀನಿ. ನಿಮಗೆ ಮೆಡಿಕಲ್ ಸ್ಟೋರಲ್ಲಿ ವಿಟಮಿನ್ ಇ ಕ್ಯಾಪ್ಸಲ್ ಅಂತ ಸಿಗುತ್ತೆ. ಸೊ ಆ ಒಂದು ಕ್ಯಾಪ್ಸಲಲ್ಲಿರುವಂತಹ ಆಯಿಲ್ನ ನೀವು ಬಳಸ್ಬೋದು. ಸೊ ನೋಡ್ಬೋದು, ನಾನು ಬಳಸುವಂತಹ ಆರ್ಗ್ಯಾನಿಕ್ ನೇತ್ರ ಅವರ ವಿಟಮಿನ್ ಇ ಆಯಿಲ್ ಬಾಟಲ್ ಈ ರೀತಿಯಾಗಿರುತ್ತೆ. ಇದೇ ಬೇಕು ಅಂದಲ್ಲಿ ನಿಮಗೆ ಅಮೆಝಾನಲ್ಲಿ ಸರ್ಚ್ ಮಾಡಿ ಈ ಒಂದು ಬಾಟಲ್ ಸಿಗುತ್ತೆ. ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅನ್ನೋದಾದರೆ ಸಂಪೂರ್ಣವಾಗಿ ಸ್ಕಿಪ್ ಮಾಡಿ. ಸೊ ಇವಿಷ್ಟು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಇಲ್ಲಿ ಮೊದಲನೇದಾಗಿ ಅಲೋವೆರಾ ಜೆಲ್ನ ಯೂಸ್ ಮಾಡಿದ್ದೀವಿ. ಅಲೋವೆರಾ ಜೆಲ್ ನಮ್ಮ ಸ್ಕಿನ್ಗಾಗಿರ್ಬೋದು ಅಥವಾ ನಮ್ಮ ತಲೆ ಕೂದಲುಗಾಗಿರ್ಬೋದು ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಿಮ್ಮ ಮುಖದಲ್ಲಿನ ಪ್ರತಿಯೊಂದು ಕಲೆಗಳನ್ನು ಹೋಗಲಾಡಿಸಿ ನಿಮ್ಮ ಮುಖವನ್ನು ಗ್ಲೋ ಮಾಡೋದಕ್ಕೆ, ಲೈಟ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೇ ನಿಮ್ಮ ತ್ವಚೆಯ ತೇವಾಂಶವನ್ನು ಕಾಪಾಡೋದಕ್ಕೂ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ತೆಂಗಿನೆಣ್ಣೆ ಬಂದು ಸ್ಪೆಷಲಿ ನಿಮ್ಮ ಸ್ಕಿನ್ನ ಗ್ಲೋ ಮಾಡೋದಕ್ಕೆ, ನಂತರ ನಿಮ್ಮ ಮುಖವನ್ನು ಲೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಂತರ ನಾನು ಇಲ್ಲಿ ಬಳಸಿರುವಂತಹ ರೋಸ್ ವಾಟರ್ ಬಂದು ನಿಮ್ಮ ಮುಖದಲ್ಲಿನ ಸಣ್ಣ ಸಣ್ಣ ಗುಳ್ಳೆಗಳಾಗಿರ್ಬೋದು, ಮೊಡವೆಗಳಾಗಿರ್ಬೋದು, ಕಪ್ಪು ಕಲೆಯನ್ನೆಲ್ಲ ಸಹ ಕೂಡ ನಿವಾರಣೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ನಿಮ್ಮ ತ್ವಚೆಯಲ್ಲಿನ ಧೂಳು, ಕೊಳಕು, ಮಾಲಿನ್ಯವನ್ನೆಲ್ಲ ಸಹ ಕೂಡ ಅಂದರೆ ನಿಮ್ಮ ತ್ವಚೆಯನ್ನು ಡೀಪ್ ಆಗಿ ಕ್ಲೀನ್ ಮಾಡೋದಕ್ಕೆ ರೋಸ್ ವಾಟರ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಂತರ ವಿಟಮಿನ್ ಇ ಆಯಿಲ್ ಬಂದು ನಿಮ್ಮ ಮುಖದಲ್ಲಿನ ಪ್ರತಿಯೊಂದು ಕಲೆಗಳನ್ನು ನಿವಾರಣೆ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಆ ರೀಸನ್ಗಾಗಿ ನಾನು ಇಲ್ಲಿ ವಿಟಮಿನ್ ಇ ಆಯಿಲ್ನ ಬಳಸಿದ್ದೀನಿ. ಓವರಾಲ್ ಆಗಿ ಹೇಳಬೇಕು ಅನ್ನೋದಾದರೆ ನಾವು ಬಳಸಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಸಹ ಕೂಡ ನಿಮ್ಮ ಮುಖದಲ್ಲಿನ ಕಲೆಗಳನ್ನು ನಿವಾರಣೆ ಮಾಡೋದಕ್ಕೆ, ಅದರ ಜೊತೆಗೇ ನಿಮ್ಮ ಮುಖವನ್ನು ಗ್ಲೋ ಮತ್ತು ಲೈಟ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಸಿರಮ್ನ ನಾನು ನನ್ನ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸಿದ್ದೀನಿ. ಇದೇ ರೀತಿಯಾಗಿ ನೀವು ನೈಟ್ ಮಲಗೋಕ್ಕಿಂತ ಮುಂಚೆ ಫೇಸ್ನ ಕ್ಲೀನಾಗಿ ನೀವು ಯೂಸ್ ಮಾಡುವಂತಹ ಫೇಸ್ ವಾಶ್ ಅಥವಾ ಸೋಪ್ನ ಯೂಸ್ ಮಾಡಿ ಫೇಸ್ನ ಕ್ಲೀನಾಗಿ ವಾಶ್ ಮಾಡಿದ ನಂತರ ಈ ಒಂದು ಸಿರಮ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಅಪ್ಲೈ ಮಾಡಿ ಒಂದೆರಡು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಆ ಒಂದು ಸಿರಮ್ ಎಲ್ಲ ಸಹ ಕೂಡ ಕ್ಲೀನಾಗಿ ನಿಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗಬೇಕು. ನಂತರ ನೀವು ಹಾಗೆ ಮಲ್ಕೊಳ್ಬೇಕಾಗತ್ತೆ. ನಂತರ ಮಾರನೇ ದಿನ ಬೆಳಗ್ಗೆ ಇದ್ದು ನೀವು ಯೂಸ್ ಮಾಡುವಂಥ ಸೋಪ್ ಅಥವಾ ಫೇಸ್ ವಾಶ್ನ ಯೂಸ್ ಮಾಡಿ ಫೇಸ್ನ ವಾಶ್ ಮಾಡಿದ್ರೆ ಆಯಿತು. ಇದೇ ರೀತಿಯಾಗಿ ನೀವು ಒಂದು ವಾರಗಳ ಕಾಲ ಸತತವಾಗಿ ಈ ಒಂದು ಸಿರಮ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಮುಖದಲ್ಲಿನ ಪ್ರತಿಯೊಂದು ಕಲೆಗಳನ್ನು ನಿವಾರಣೆ ಮಾಡಿ ನಿಮ್ಮ ಮುಖವನ್ನು ಗ್ಲೋ ಮತ್ತು ಲೈಟ್ ಮಾಡೋದಕ್ಕೆ ಈ ಒಂದು ಸಿರಮ್ ಅನ್ನೋದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಈ ಮಾಹಿತಿ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.